ನಾನು ನನ್ನ ಕೆಲಸವನ್ನ ಜನರು ಪ್ರಶಂಸಿಸಲಿ ಅಂತ ಬಯಸ್ತಾನೆ, ನನ್ನನ್ನಲ್ಲ. ನಾವು ಮಾಡಿದ ಕೆಲಸವನ್ನು ಹೋಗಲಿ. ರವಿಚಂದ್ರನ್ ಅವರು ಬೇಡ, ವ್ಯಕ್ತಿ ಪೂಜೆ ಸಲ್ಲ. ಇಲ್ಲಿ ಯಾರೂ ಅನಿವಾರ್ಯ ಅಲ್ಲ, ಯಾರೂ ಕೂಡ ಇಂಡಿಸ್ಪೆನ್ಸಿಬಲ್ ಅಲ್ಲ. ಇಟ್ ವಿಲ್ ರನ್, ಶೋ ವಿಲ್ ರನ್. ನನ್ನ ಪೂರ್ವದಲ್ಲೂ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ ಬಹಳಷ್ಟು ಉದಾತ್ತ ಕಾರ್ಯಗಳಾಗಿದೆ, ನನ್ನ ನಂತರವೂ ಆಯ್ತದೆ. ಡೋಂಟ್ ಫೀಲ್ ಬ್ಯಾಡ್, ನಾವು ನಿಮಿತ್ತ ಮಾತ್ರ. ಐ ಆಮ್ ಎನ್ ಆಲ್ ಇಂಡಿಯಾ ಸರ್ವೆಂಟ್. ನಾನು ಅಖಿಲ ಭಾರತ ಸೇವೆಗೆ ಸೇರಿದವನು, ಇಂಡಿಯನ್ ಪೊಲೀಸ್ ಸರ್ವಿಸ್. ಐ ಹ್ಯಾವ್ ಸೋ ಮೆನಿ ಡ್ರೀಮ್ಸ್. ನಾನು ಸಿ ಆರ್ ಪಿ ಎಫ್ ಅಲ್ಲಿ ಕೆಲಸ ಮಾಡ್ಬೇಕು, ನನ್ನೊಂದು ಆಸೆ ಇದೆ. ಸಿ ಆರ್ ಪಿ ಎಫ್ ಅಲ್ಲಿ ನಿಲ್ಬೇಕು, ಬಂದು ಇಟ್ಕೊಂಡು ಕೋಂಬಿಂಗ್ ಮಾಡ್ಬೇಕು, ಹೆಲಿಕಾಪ್ಟರ್ ಮೂಲಕ ಆಪರೇಷನ್ ಮಾಡ್ಬೇಕಂತ ನನ್ನ ಆಸೆ. ಬಿ ಎಸ್ ಎಫ್ ಅಲ್ಲಿ ಕೆಲಸ ಮಾಡ್ಬೇಕು, ಸಿ ಬಿ ಐ ಅಲ್ಲಿ ಕೆಲಸ ಮಾಡ್ಬೇಕು, ಐ ಬಿ ಅಲ್ಲಿ ಮಿನಿಮಮ್ ಒಂದು 2 ವರ್ಷ ಕೆಲಸ ಮಾಡ್ಬೇಕು, ಎಸ್ ಪಿ ಜಿ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಥವಾ ಎನ್ ಎಸ್ ಜಿ ಅಲ್ಲಿ ಕೆಲಸ ಮಾಡ್ಬೇಕು. ಹಾಗಾಗಿನೇ ದಪ್ಪ ಆಗ್ಲಾರ್ದಂಗೆ ಅದೇ ಬೆಲ್ಟು ಅದನ್ನ ಮೇಂಟೈನ್ ಮಾಡ್ತಿದ್ದೀನಿ, ಸಿಕ್ಕಾಪಟ್ಟೆ ಎಕ್ಸಸೈಸ್ ಮಾಡ್ತೀನಿ. ಇದು ಯಾಕೆ ಅಂತಂದ್ರೆ ಒಂದು ಸಮಗ್ರ ಈ ದೇಶದ ಒಳಿತನ್ನ ಆಲೋಚನೆ ಮಾಡ್ತಕ್ಕಂಥ ವ್ಯಕ್ತಿ, ದೇಶವನ್ನ ಕಟ್ಟಬೇಕು ಅನ್ನೋ ಕನಸು ಹೊಂದಿರೋ ವ್ಯಕ್ತಿ, ಈ ದೇಶದ ಎಲ್ಲಾ ಕ್ಷೇತ್ರಗಳ ಬಗ್ಗೆ ಅರಿವಿರಬೇಕು. ಬರೀ 32 ಇಲಾಖೆಗಳನ್ನು ನಡೆಸ್ತಾರೆ ಸಿ ಒ ಸಾಹೇಬರು. 5 ವರ್ಷ ತಹಸೀಲ್ದಾರ್ ಆಗಿಬಿಟ್ರೆ ಏನಾದರೂ ಆಗಿ ನಾವು ಆಡಳಿತವನ್ನು ನಡೆಸ್ಬೋದು. ಹಾಗೆ ಇಂಡಿಯನ್ ಪೊಲೀಸ್ ಸರ್ವಿಸ್ ಅಂತಂದರೆ ಎಲ್ಲ ಇರಬೇಕಾಯ್ತದೆ. ನಾನು ಶಿವಮೊಗ್ಗಕ್ಕೆ ಸೀಮಿತಗೊಳ್ಳಬಾರ್ದು, ನಾಳೆ ಮೈಸೂರಿಗೂ ನಾನು ಸೀಮಿತಗೊಳ್ಳಬಾರ್ದು. ಬಟ್ ನನ್ನ ಒಂದು ಆಸೆ ಇತ್ತು, ಉತ್ತರ ಕರ್ನಾಟಕಕ್ಕೆ ಹೋಗಬೇಕು ಅಂತ. ಉತ್ತರ ಕರ್ನಾಟಕ ನಾನು 1 ವರ್ಷ ನಾನು ಸೇವೆ ಮಾಡಬೇಕು ಅಂತ ನೆಕ್ಸ್ಟ್ ಟೈಮ್ ಖಂಡಿತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ರಿಕ್ವೆಸ್ಟ್ ಮಾಡಿ ಅಲ್ಲಿ 1 ವರ್ಷ ಸೇವೆ ಮಾಡೋ ಆಸೆ ಭಾಳ ಬರ್ತನ ಇದೆ. ಇಂಥದ್ದು ಅಲ್ಲೇನರ ಮಾಡಿಬಿಟ್ರೆ ಮುಗಿದೋಗುತ್ತೆ. ಯಾಕಪ್ಪ ಅಲ್ಲಿ ಉದಾಹರಣೆಗೆ ನನ್ನ ಅಜ್ಜಿ ಮೊನ್ನೆ ತೀರ್ಕೊಂಡಿದ್ರು, ಇದೇ ಮೆಗನ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೆ, 90 ಇಯರ್ ಓಲ್ಡ್. ನನ್ನ ಅಜ್ಜಿ ತೀರ್ಕೊಂಡು ಕ್ರಿಮೇಷನ್ಗೆ ಹೋದರೆ ಅಲ್ಲಿ ಸ್ಮಶಾನ ಇಲ್ಲ, ಸಿದಿಗೆ ಇಲ್ಲ. ನನ್ನ ಅಜ್ಜಿ ತೀರಾದ್ಮೇಲೆ ಇವಾಗ ನಾವು ಸಿದಿಗೆ ಮಾಡ್ತಾ ಇದ್ದೀವಿ. ಒಂದು ಸ್ಮಶಾನ ಭೂಮಿ ನಾವೇ ಎಲ್ಲ ಗ್ರಹ ಎಲ್ಲ ಪೂರ್ತಿ ಅಲ್ಲೆಲ್ಲ ಕಂಟಿ ಕಡೆ ಹೊಡೆದು ಹಾಕಿ ಮಾಡಿಸ್ತಾ ಇದ್ದೀವಿ. ಮೂಲಭೂತ ಅವಶ್ಯಕತೆಗಳಲ್ಲಿದೆ. ಹಾಗಾಗಿ ಐ ಆಮ್ ಹ್ಯಾಪಿ, ನಾನು ಖುಷಿಯಿಂದ ಇದ್ದೇನೆ, ಸಂತೋಷದಿಂದ ಇದ್ದೇನೆ. ಯಾವುದೇ ಇವುಗಳನ್ನು ಕಲ್ಪಿಸುವ ಅವಶ್ಯಕತೆ ಇಲ್ಲ. ಶಿವಮೊಗ್ಗ ಸೇವೆ ಸಲ್ಲಿಸುವುದು ನಂದೇನು ಅಂತ್ಯ ಅಲ್ಲ. ಐ ಜಿ ಆಗಿ ವಾಪಸ್ ಬಂದೆ. ನಾಳೆ ನಿಮಗೆ ಭದ್ರಾವತಿ ಮತ್ತು ಶಿವಮೊಗ್ಗ ಮಿಕ್ಸ್ ಆಗಿ 5 ವರ್ಷದ ನಂತರ ಕಮಿಷನರ್ ಆ್ಯಡ್ ಆಯ್ತು. ಡಿ ಐ ಜಿ ಆಗಿ ವಾಪಸ್ ಕಮಿಷನರ್ ಆಗಿ ಬಂದರೂ ಬಂದೆ, ಯಾರಿಗೆ ಗೊತ್ತು. ಸೊ ಆ ಕಾರಣಕ್ಕೆ ನನ್ನ ವರ್ಗಾವಣೆ ಎನ್ನುವುದು ಅದು ಆಡಳಿತಾತ್ಮಕ ವಿಚಾರ, ಅದಕ್ಕೆ ಯಾವುದೇ ಬಣ್ಣಗಳನ್ನು ಹಚ್ಚುವ ಅವಶ್ಯಕತೆ ಇಲ್ಲ. ಸರ್ಕಾರ ಏನೇ ಆದೇಶ ಮಾಡಿದರೂ ಕೂಡ ಅದನ್ನು ನಾವು ಶಿರಸಾವಹಿಸಿ ಸ್ವೀಕರಿಸುತ್ತೇವೆ, ಕೊಟ್ಟ ಹುದ್ದೆಯಲ್ಲಿ ಸಮರ್ಥವಾಗಿ ನಿರ್ವಹಿಸುತ್ತೇವೆ. ಯಾವುದೇ ಅದರ ಬಗ್ಗೆ ಇದು ಬೇಡ. ಜಿಲ್ಲೆಯಿಂದ ಜಿಲ್ಲೆಗೆ ಉದಾತ್ತ ಸೇವೆಯನ್ನು ನಾವು ಮಾಡುವಂಥವರಾಗಬೇಕು. ಪ್ರತಿ ಜಿಲ್ಲೆಯಲ್ಲಿ ಮಾಡಿದ ಸೇವೆ ಅನುಭವಗಳನ್ನು ಕೊಟ್ಟು ಮುಂದೆ ಮತ್ತೊಂದು ಸವಾಲಿಗೆ ನಮ್ಮನ್ನು ಅಣಿಗೊಳಿಸಬೇಕು. ನಾನು ಇಲ್ಲಿ ನನ್ನನ್ನು ಪ್ರಶಂಸೆ ಮಾಡಿದವರಿಗೂ ಕೂಡ ಋಣಿ, ನನ್ನನ್ನು ವಿಮರ್ಶೆ ವಿಶ್ಲೇಷಣೆ ಮಾಡಿದವರಿಗೂ ನಾನು ಋಣಿ. ನಮ್ಮನ್ನು ಬರೀ ಹೊಗಳೋರಿದ್ರೆ ಹೆಂಗೆ ಕಷ್ಟ ಆಗ್ಬಿಡ್ತದೆ. ನಾನು ಡಿಕ್ಟೇಟರ್ ಆಗಿಬಿಡ್ಬೋದು, ಸರ್ವಾಧಿಕಾರಿ ಆಗಿಬಿಡ್ಬೋದು, ಒಬ್ಬ ಬೇಕು. ರವಿ ಸಾಹೇಬ್ ಎಲ್ಲಿ ಹೋಗೋಣ? ರವಿ ಸಾಹೇಬ್ ಏನು ಮಾಡ್ದ? ರವಿ ಸಾಹೇಬ್ಗೆ ಏನಿತ್ತು? ಕೆಲವೊಂದಿಷ್ಟು ಜನ ಭಾಳ ಆಯ್ದು ಬರೀತಾವ್ರೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ದಮ್. ನನ್ನ ಹಿತೈಷಿಗಳನ್ನು ಮರೆಯಬಹುದು, ಅವರನ್ನು ಮರೆಯಲಾರೆ. ಬಿಕಾಸ್ ಪಾಪ ಅವರು ನಾನು ಮಾಡಬೇಕಾದ ಕೆಲಸ ತೋರಿಸ್ಕೊಟ್ಟವ್ರೆ. ಅದು 1 ಪುಟದ ಪತ್ರಿಕೆ ಇರಲಿ, 10 ಪುಟದ ಪತ್ರಿಕೆ ಇರಲಿ, ಲೋಕಲ್ ಚಾನಲ್ ಇರಲಿ, ನ್ಯಾಷನಲ್ ಮೀಡಿಯಾ ಇರಲಿ, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಆಲ್ ಆಫ್ ದಮ್. ನಾವು ಮಾಡಬೇಕಾದ ನಾನು ಬಂದು ನಾನು ಕಾಣ್ತಿದ್ದೇನೆ, ಒಬ್ಬರು ತೋರಿಸರ್ ಬೇಕು. ಇಲ್ಲೇ ಹೋದರೆ ನಾನೂ ಕೂಡ ನನಗೆ ಈಗೋ ಬಂದ್ಬಿಡ್ಬೋದು, ಗರ್ವ ಬಂದ್ಬಿಡ್ಬೋದು, ನನಗೆ ಸೊಕ್ಕ ಬಂದ್ಬಿಡ್ಬೋದು, ನಾನು ಮಾಡಿದ್ದೇ ಸರಿ ಅಂತ ನಾನು ಹೊರಟು ಬಿಡ್ಬೋದು. ಪ್ರಜಾಪ್ರಭುತ್ವದಲ್ಲಿ ಅದರಲ್ಲೂ ಸಾರ್ವಜನಿಕ ವಲಯದಲ್ಲಿರುವ ನಾವು ಎಂದೂ ಅದಕ್ಕೆ ಸಿಟ್ಟಾಗಬಾರ್ದು. ಏನಪ್ಪ ಅವನು ನನ್ನ ವೈರಿ ಥರ ನೋಡಬಾರ್ದು. ಐ ರಿಸ್ಪೆಕ್ಟ್ ದಮ್, ಐ ರಿಸ್ಪೆಕ್ಟ್ ದಮ್, ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಆಲ್ ದೋಸ್ ಗೈಸ್ ಹೂ ಟೋಲ್ಡ್ ಮೀ ವಾಟ್ ಐ ಆಮ್ ಸಪೋಸ್ ಟು ಡೂ. ನನ್ನ ಕೆಲಸ ಏನು ಅನ್ನೋದನ್ನು ಹೇಳಿಕೊಟ್ಟ ಎಲ್ಲರಿಗೂ ಕೂಡ ನಾನು ಚಿರಋಣಿ. ಆ್ಯಂಡ್ ಐ ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್ಸ್. ನಿಮ್ಗೆ ಗೊತ್ತಿರಲಿ, ಐ ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್ಸ್. ನನಗೆ ಇಲ್ಲಿ ಯಾವುದೇ ರೀತಿಯ ಹತಾಶ ಭಾವನೆಯಾಗಲಿ ಆ ಥರದ್ದು ಯಾವುದೂ ಇಲ್ಲ. ಹಸಿವು ಸ್ವಲ್ಪ ಇದ್ದಾಗಲೇ ಊಟ ನಿಲ್ಲಿಸ್ಬೇಕು, ಇನ್ನೂ ಸ್ವಲ್ಪ ಬೇಕು ಅಂದಾಗಲೇ ನಾವು ಊಟ ನಿಲ್ಲಿಸ್ಬೇಕು, ಆರೋಗ್ಯಕ್ಕೆ ಒಳ್ಳೆಯದು. ಏ ಹಸಿವು ಭಾಳ ಇದೆ ಅಂತ ಭಾಳ ತಿನ್ಬಿಟ್ರೆ ವಾಂತಿ ಬೇದಿ ಆಗುವ, ಗ್ಯಾಸು ಅಥವಾ ರಾತ್ರಿ ನಿದ್ದೆ ಬರದಿರುವ, ಬೇರೆ ಏನೋ ಆಗೋ ಸಾಧ್ಯತೆ ಇರ್ತದೆ. ಹಾಗೆ
ಕಳೆದ ಒಂದೂವರೆ ವರ್ಷ ಕರೆಕ್ಟ್ ಇವತ್ತು 23 ತಾರೀಕು 7+5 ಇನ್ನು 8 ದಿವಸಕ್ಕೆ ಅಂದರೆ 1 ವರ್ಷ 5 ತಿಂಗಳ 23 ದಿನ ನಂದು ಇವತ್ತಿನಿಗೆ ಆಗಸ್ಟ್ 23. ನನ್ನ ಸೇವೆ ನನಗೆ ತೃಪ್ತಿ ತಂದಿದೆ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಒಂದೂವರೆ ವರ್ಷಗಳ ಸೇವಾ ಅವಧಿ ಸುಮಾರು 3-4 ವರ್ಷ ನಾನು ಇಲ್ಲಿ ಸೇವೆ ಮಾಡಿದ ಫೀಲನ್ನು ನನಗೆ ಕೊಡ್ತಾ ಇದೆ. ನಾನು ಪರಿಪೂರ್ಣನಲ್ಲ, ನಾನು ಕೂಡ ಯಾವುದೋ ಒಂದು ವೇಗದಲ್ಲಿ ಹೋಗಬೇಕಾದ್ರೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಿರ್ಬೋದು. ಇನ್ನೊಂದು ಭಾಳ ಮಾತಾಡ್ತಾರೆ ಎಲ್ಲರೂ, ಭಾಳಷ್ಟು ಜನ ಫುಲ್ ಪೋಸ್ ಕೊಟ್ಬಿಡ್ತಾರೆ ಅವ್ರಂತೇಳಿ. ಮ್ಯಾನ್, ವಿ ಹ್ಯಾವ್ ಡನ್, ಐ ಹ್ಯಾವ್ ನೆವರ್ ಓಬೇಡ್ ಎನಿ ಇಲ್ಲಿಗಲ್ ಇನ್ಸ್ಟ್ರಕ್ಷನ್ಸ್. ಅವ್ರಿಗೆ ನೋವಾಗಿದೆ ಅದನ್ನೇ ಒಂದು ಬರೆಸ್ತಾ ಇದ್ದಾರೆ. ಉದಿಕಿ ತೆಗೆದ್ರೆ ಅದೇನೋ ಅಂತಾರಲ್ಲ, ತನ್ನ ಎಡೆಯಾಗ ದೊಡ್ಡದು ಏನೋ ಬಿದ್ದೈತಿ, ಮಂದಿ ಎಡೆಯಾಗ ನೊಣ ಬಿದ್ದಿದ್ದು ಅರಸಕತ್ತಿರ್ತಾರೆ. ರವಿ ಚನ್ನಣ್ಣವರ್ ತನ್ನ 8 ವರ್ಷದ ಸೇವಾ ಅವಧಿಯಲ್ಲಿ ಬಹಳ ಹೆಮ್ಮೆಯಿಂದ ನಾನು ಸೇವೆ ಸಲ್ಲಿಸಿದ್ದೇನೆ. ಅದೆಲ್ಲ ಸಾಧ್ಯವಾಗಿದ್ದು ಯಾಕೆ ಅಂತಂತಂದ್ರೆ, ನಾನು ನನ್ನ ಸಿಬ್ಬಂದಿಗಳನ್ನು ಯಾವತ್ತು ಬಿಟ್ಟು ಕೊಟ್ಟಿಲ್ಲ, ಬಿಟ್ಟು ಕೊಡುವುದಿಲ್ಲ. ದೇ ಡಿಡ್ ದ ವರ್ಕ್. ನಾನು ನಿಮಿತ್ತ ಮಾತ್ರ ನಾನು ಕನಸು ಕಂಡೆ, ನನ್ನ ಕನಸನ್ನು ಅವರು ಸಾಕಾರಗೊಳಿಸಿದರು. ಸಣ್ಣ ಪುಟ್ಟ ತಪ್ಪುಗಳು ಪೊಲೀಸ್ ಇಲಾಖೆಯಲ್ಲಿ ಇರುತ್ತೆ, ನಾವಿನ್ನೂ ವಿ ಆರ್ ಇನ್ ಎ ಟ್ರಾನ್ಸಿಷನ್ ಪೀರಿಯಡ್, ಗೊತ್ತು ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡ್ತಾರೆ. ಬಟ್ ಅದನ್ನು ಅದು ಕೂಡ ಒಂದು ಅನುಭವ. ಬಡವ್ರಿಗೆ ಯಾರಿಗೂ ನಾವು ಅನ್ಯಾಯ ಮಾಡಿಲ್ಲ, ನೊಂದವರಿಗೆ ಯಾರಿಗೂ ಕೂಡ ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ಹಾಗಾಗಿ ವಿ ಆರ್ ವೆರಿ ಗ್ರೇಟ್ಫುಲ್.